ಗುಡಿಬಂಡೆಪಟ್ಟಣದ ಓಬಳದೇವರಗುಡ್ಡದಲ್ಲಿ ವಿವಿಧ ಯೋಜನೆಯಡಿಯಲ್ಲಿ ವಿವಿಧ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಅದ್ಯಾವುದೋ ಕಾರಣಕ್ಕೆ ಸ್ಥಗಿತಗೊಂಡಿದ್ವು. ಅಂತಹ ಸ್ಥಳದಲ್ಲಿ ಹಲವು ಕುಟುಂಬಗಳು ಅಕ್ರಮವಾಗಿ ಮನೆ ಕಟ್ಟಿಕೊಂಡು ಜೀವಿಸುತ್ತಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ತಹಸೀಲ್ದಾರ್ ಅವರು ಹಲವು ಬಾರಿ ಆ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದ್ರು. ಆದರೂ ಜನ ಕಿವಿ ಕೊಡಲಿಲ್ಲ. ಅದರಿಂದ ಇಂದು ತಹಸೀಲ್ದಾರ್ ಸಿಬ್ಗತ್ ಉಲ್ಲಾ, ಗ್ರಾಮ ಲೆಕ್ಕಾಧಿಕಾರಿ ಲಕ್ಷ್ಮೀನಾರಾಯಣ, ಪೊಲೀಸ್ ಉಪನಿರೀಕ್ಷಕ ಪ್ರತಾಪ್, ಪೊಲೀಸ್ ದಕ್ಷಿಣಾ ಮೂರ್ತಿ ಹಾಗೂ ಸಿಬ್ಬಂದಿಗಳು ನಿರ್ಮಿಸಲಾಗಿದ್ದಂತಹ ಅಡಿಪಾಯಗಳನ್ನು ಜೆಸಿಬಿ ಮೂಲಕ ತೆರವುಗೊಳಿಸಿದರು. ಯಾರಾಗಿದ್ರು ನಾವು ದೇವರಾಗಿ ಓಬಳದೇವರ ಗುಟ್ಟದ ಸರ್ವೆ ನಂಬರ್ 260 17ನೇ ಎಕರೆ ಸರ್ಕಾರಿ ಜಾಗವನ್ನು ವಾಲ್ಮೀಕಿ ಭವನ ಹಿಂದುಳಿದ ಇಲಾಖೆಯ ಕಟ್ಟಡದ ನಿರ್ಮಾಣಕ್ಕೆ ಮೀಸಲಿಡಲಾಗಿತ್ತು. ಈ ಜಾಗದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಸ್ತ್ರೀಶಕ್ತಿ ಭವನ ಹಲವು ಕಾರಣಕ್ಕಾಗಿ ಅರ್ಧಕ್ಕೆ ನಿಂತಿದೆ. ಕೆಲವು ವರ್ಷಗಳ ಹಿಂದೆ ಆಂಧ್ರಪ್ರದೇಶ ಮೂಲದ ಕೆಲವು ಕುಟುಂಬಗಳು ಇಲ್ಲಿ ತಾತ್ಕಾಲಿಕವಾಗಿ ಗುಡಾರ ಹಾಕಿ ನೆಲೆಯೂರಿದರು. ತಾತ್ಕಾಲಿಕ ಗುಡಾರವಾದ್ದರಿಂದ ಏನೋ ಸಮಸ್ಯೆ ಆಗದು ಎಂದು ಅಧಿಕಾರಿಗಳು ಸುಮ್ಮನಿದ್ರು. 260 ನಂಬರಲ್ಲಿ ಒಟ್ಟು 17 ಎಕರೆ ಜಮೀನು ಸರ್ಕಾರಿ ಜಮೀನಾಗಿದ್ದು, ಈ ಹಿನ್ನೆಡೆ ಇರತಕ್ಕಂಥ ಆಂಧ್ರ ಪ್ರದೇಶ ಗಡಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಅಂದರೆ ಬಡವು ಕುಟುಂಬರು ಇದ್ದಾರೆ. ಸುಮಾರು 25-30 ಕುಟುಂಬಗಳಿದ್ದಾರೆ. ಮೊದಲವಾಗಿ 10-11 ಕುಟುಂಬಗಳು ಬಂತು. ಅವ್ರಿಗೆ ನಾವು ಈ ಹಿಂದೆ ಕಳೆದ ವರ್ಷ ಅಂದರೆ ಸುಮಾರು ವರ್ಷ 3-4 ವರ್ಷ ಆಗಿರ್ತಕ್ಕಂಥದ್ದು ಏನು ಡೇರ ಹಾಕ್ಕೊಂಡು ಇದ್ದರು. ಜೊತೆಗೆ ಅವ್ರಿಗೆ ಏನು ಡಾಕ್ಯುಮೆಂಟ್ಸ್ ಇರಲಿಲ್ಲ, ಆಧಾರ್ ಇರಲಿಲ್ಲ, ರೇಷನ್ ಕಾರ್ಡ್ ಇರಲಿಲ್ಲ. ಸೊ ನಾನು ಬಂದಮೇಲೆ ಆಧಾರ್ ಬಡವರು ಇದ್ದಾರೆ, ಸ್ಥಿತಿಗತಿ ಸ್ವಲ್ಪ ಕಂಡೀಷನಾಗಿ ವೀಕರ್ ಸೆಕ್ಷನ್ ಇದ್ದಾರೆ. ಸೊ ಅವ್ರ ಪ್ರಯುಕ್ತ ನಾವು ಅವ್ರು ನೋಡಿಬಿಟ್ಟು ಪರಿಶೀಲಿಸಿ ನಾನು ಸಂದರ್ಶನ ಮಾಡಿ ಆಧಾರ್ ಕೊಟ್ಟಿದ್ದೀನಿ. ಜೊತೆಗೆ ರೇಷನ್ ಕಾರ್ಡು ಮಾಡಿಸ್ಕೊಟ್ಟಿದ್ದೀನಿ. ನಂತರ ಮತದಾರ ಪಟ್ಟಿಯಲ್ಲೂ ಸಹ ಸೇರ್ಪಡೆ ಮಾಡಿಸಿದ್ದೀನಿ, ಯಾರು ಎಲಿಜಿಬಲ್ ಇದ್ದಾರೋ ಅವ್ರಿಗೆಲ್ಲ. ಸೊ ಈಗ ಅಕ್ರಮವಾಗಿ ಅಲ್ಲಿನಾಗಿದ್ದು 2 ಮನೆ ಇದ್ದಿತ್ತು, ಈಗ 6 ಮನೆ ಅಕ್ರಮವಾಗಿ ಕಟ್ಟಿದ್ದಾರೆ ಸರ್ಕಾರಿ ಜಮೀನು. ಈ ನಡುವೆ ಕೆಲವರು ಮನೆ ನಿರ್ಮಿಸಿಕೊಂಡಿದ್ದಾರೆ, ಕೆಲವರು ಮನೆಗಾಗಿ ಪಾಯ ಹಾಕಿದ್ದಾರೆ, ಇನ್ನು ಕೆಲವರು ಕುಟುಂಬಗಳು ಅರ್ಧಕ್ಕೆ ನಿಂತಿದ್ದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸ್ತ್ರೀಶಕ್ತಿ ಭವನದಲ್ಲಿ ಸಂಸಾರ ನಡೆಸಿದ್ದಾರೆ. ಪ್ರತಿ ಕುಟುಂಬದವರು ಯಾರ ಅನುಮತಿ ಪಡೆಯದೆ ಅಕ್ರಮವಾಗಿ ತಾವೇ ವಿದ್ಯುತ್ ಸಂಪರ್ಕ ಪಡೆದಿದ್ದಾರೆ. ವಿದ್ಯುತ್ ಇಲಾಖೆ ಸಿಬ್ಬಂದಿಗಳು ವಿದ್ಯುತ್ ಕಡಿತ ಮಾಡಿ ಹೋದರೆ ಸಂಜೆ ಮತ್ತೆ ವಿದ್ಯುತ್ ಸಂಪರ್ಕವನ್ನು ಈ ಜನಗಳೇ ಮಾಡಿಕೊಳ್ತಾರೆ ಎಂದು ಸಿಬ್ಬಂದಿಗಳು ಹೇಳುತ್ತಾರೆ. ನಂತರ ಕೆಲವು ಕುಟುಂಬದವರಿಗೆ ಆಧಾರ್ ಚೀಟಿ, ಮತದಾರರ ಚೀಟಿ, ಪಡಿತರ ಚೀಟಿ ದೊರೆತಿದೆ. ಇಂದು ಈ ಕುರಿತಾಗಿ ಮಾತನಾಡಿದ ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ, ಇಂದು ಕೇವಲ ಅಕ್ರಮವಾಗಿ ನಿರ್ಮಿಸಲಾದ ಪಾಯವನ್ನು ಮಾತ್ರ ತೆರವುಗೊಳಿಸಿದ್ದೇವೆ. ಮಾನವೀಯತೆಯ ದೃಷ್ಟಿಯಿಂದ ಇಲ್ಲಿ 18 ಕುಟುಂಬದ ಸುಮಾರು 38 ಜನರಿದ್ದು, ಈ ಕುಟುಂಬದವರಿಗೆ ಬ್ರಹ್ಮಣರ ಹಳ್ಳಿ ರಸ್ತೆಯಲ್ಲಿ ಸರ್ವೆ ನಂಬರ್ 78.5 ಎಕರೆಯಲ್ಲಿ ನಿವೇಶನ ನೀಡಲಿದ್ದೇವೆ. ನಂತರ ಇವರ ಕುಟುಂಬಗಳನ್ನು ಖಾಲಿ ಮಾಡಿಸಲಿದ್ದೇವೆ ಎಂದರು. ನಮ್ಗೆ ಯಾರು ಮಾಹಿತಿ ಕೊಡೋದು? ಜೊತೆಗೆ 9 ಪಾಯಗಳು ಹಾಕಿದೆ ಏಕಾಏಕಿ ರಾತ್ರಿ, ಅದೆಲ್ಲ ಅಕ್ರಮವಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಸೊ ಅವ್ರನ್ನೆಲ್ಲ ಇವತ್ತೆಲ್ಲ ನಾನು ವಾರ್ನ್ ಮಾಡಿ ಬಂದಿದ್ದೆ. ಸೊ ಈ ಥರ ಮಾಡೋದು ಸರಿ ಇಲ್ಲ, ನಿಮ್ಗೆ ಏನಾದರೂ ನಿವೇಶನ ಬೇಕಂದ್ರೆ ನಿಮ್ಗೆ ಸಾಕಷ್ಟು ಜಮೀನು, ಸರ್ಕಾರಿ ಜಮೀನು ಇದೆ, ಬೇರೆ ವ್ಯವಸ್ಥೆ ಮಾಡಿಕೊಡಿ. ಪಲ್ಲೆಗಾರಲ್ಲಿ ಮೊನ್ನೆ 5 ಎಕರೆ ಜಮೀನು ಮಂಜೂರು ಮಾಡಿಕೊಡಿ, ಅದೆಲ್ಲ ಬೇಕಾದ್ರೆ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು 2 ಸಲ ನಾನು ಹೇಳಿ ಬಂದಿದ್ದೀನಿ.
ಹೇಳಿ ಬಂದ್ರೂ ಸಹ ರಾತ್ರಿ ರಾತ್ರಿ ಒಂದು ಡೈರ ಹಾಕ್ಕೊಂಡು ಅರ್ಧ ಮನೆ ಒಳಗಡೆ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಬಾಕಿ ಇರ್ತಕ್ಕಂಥ ರಾತ್ರಿ ರಾತ್ರಿ ಕನ್ಸ್ಟ್ರಕ್ಷನ್ ಮಾಡಿಬಿಡ್ತಾರೆ. ಒಟ್ಟು ಈಗ ನೋಡಿದ್ರೆ ಈಗ 5 ಮನೆ ಆಗಿದೆ, ಒಂದು ಮನೆಯಿಂದ 5 ಮನೆ ಆಗಿದೆ. ಅಲ್ಲಿ ವಿವಿಧ ಆ ಜಾಗದಲ್ಲಿ ಇರ್ತಕ್ಕಂಥ ವಿವಿಧ ಇಲಾಖೆಗಳು ಈಗಾಗಲೇ CDP ಇರ್ಬೋದು, ಸ್ತ್ರೀಶಕ್ತಿ ಭವನ ಇರ್ಬೋದು, ಮತ್ತು ವಾಲ್ಮೀಕಿ ಭವನಕ್ಕೆ ಇರ್ಬೋದು, ಇದೆಲ್ಲ ಜಾಗ ಮಂಜೂರು ಮಾಡಿದೆ. ಪಾಣಿಯಲ್ಲಿ ಸಹ ಬರ್ತಾ ಇತ್ತು, ಅವೆಲ್ಲ ನೋಡಿರ್ಬೋದು. ಅಂಥ ಜಾಗದಲ್ಲಿ ಬಂದ್ಬಿಟ್ಟು ಕಟ್ಟಿಬಿಟ್ರೆ ನಾಳೆ ದಿವಸ ಅವ್ರ ಮೇಲೆ ಕೇಸ್ ಬುಕ್ ಮಾಡಿದ್ರು, ಪ್ರಕರಣ ದಾಖಲಾಗುತ್ತೆ. ಅದಕ್ಕೆ ಬಡವ್ರ ಬಗ್ಗೆ ಕಾಳಜಿ ವಹಿಸ್ಬಿಟ್ಟು ಅವ್ರನ್ನೆಲ್ಲ ಹೇಳಿದ್ದೀವಿ. ಈ ಬಗ್ಗೆ ಮಾತನಾಡುವ ಸಿಪಿಎಂ ಮುಖಂಡ ಲಕ್ಷ್ಮೀನಾರಾಯಣ, ಎಲ್ಲಿರುವ ಕುಟುಂಬದವರ ಬಗ್ಗೆ ಜಿಲ್ಲಾ ತಾಲೂಕು ಆಡಳಿತ ಅಮಾನವೀಯವಾಗಿ ನಡೆದುಕೊಳ್ಳಬಾರದು, ಅವರಿಗೆ ಸೂಕ್ತ ವ್ಯವಸ್ಥೆ ಏರ್ಪಡಿಸಬೇಕು, ಇಲ್ಲವಾದಲ್ಲಿ ಸಿಎಂನಿಂದ ಪ್ರತಿಭಟನೆ ಅನಿವಾರ್ಯವಾಗುತ್ತದೆ ಎನ್ನುತ್ತಾರೆ. ಹೋಲುವಂತಹ ಜನ ಇವರು ಸುಮಾರು ಒಂದು, ನಾವು ಚಿಕ್ಕ ಮಕ್ಕಳಾಗಿದ್ದಾಗಲಿಂದ ಗುಡಿಬಂಡೆ ಸುತ್ತಮುತ್ತ ಅಲ್ಲಲ್ಲಿ ಗುಡಿಸಲಾಕೊಂಡು ವಾಸಿಸ್ತಾ ಸಣ್ಣ ಪುಟ್ಟ ಕೂಲಿ ಕೆಲಸಗಳು ಹೋಗುವಂಥದ್ದು, ಭಿಕ್ಷಾಟನೆ ಮಾಡುವಂಥದ್ದು, ಈ ರೀತಿಯಂಥ ಚಟುವಟಿಕೆಗಳು ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಆದರೆ ಇವ್ರ ಹೆಸರಿಗೆ ಏನೂ ಇರಲಿಲ್ಲ, ಕನಿಷ್ಠ ಒಂದು ಆಧಾರ್ ಕಾರ್ಡು, ಗುರುತಿನ ಚೀಟಿ ಆಗಲಿ, ರೇಷನ್ ಕಾರ್ಡ್ ಆಗಲಿ, ವೋಟರ್ ID ಆಗಲಿ, ಯಾವುದೂ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಕೊರೋನಾ ಏನು ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಇವರನ್ನು ಒಕ್ಕಲೆಬ್ಬಿಸಿದ್ರು. ಅಲ್ಲಿ ಯಾರ್ದೋ ಖಾಸಗಿ ಜಮೀನಿನಲ್ಲಿ ಗುಡಿಸಲು ಹಾಕ್ಕೊಂಡಿದ್ದರೆ ಆ ಖಾಸಗಿ ಜಮೀನಿನ ಮಾಲೀಕ ಬಂದು ನೀವು ಇಲ್ಲಿಂದ ಖಾಲಿ ಮಾಡಿ ಅಂತೇಳಿ ಹೇಳಿದಾಗ, ಮತ್ತು ಇವರೆಲ್ಲ ಹೋಗಿ ಕೆರೆಗೆನಲ್ಲಿ ಗುಡಿಸಲು ಹಾಕ್ಕೊಂಡ್ರೆ ಅಲ್ಲಿ ಬಂದು ಮತ್ತೆ ಅಲ್ಲಿಂದ ಒಕ್ಕಲೆಬ್ಬಿಸಿದಾಗ, ನಾವು ತಾಲೂಕು ಹತ್ರ ಹೋಗಿ ಪ್ರತಿಭಟನೆ ಮಾಡಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದಾಗ, ಆಗ ಸದ್ಯಕ್ಕೆ ಇಲ್ಲಿ ಇರಲಿಕ್ಕೆ ಖಾಲಿ ಇತ್ತು ಬಂಡೆ ಅಂತೇಳಿ ಇಲ್ಲಿ ಬಂದು ಅವ್ರು ಗುಡಿಸಲು ಹಾಕ್ಕೊಂಡ್ರು. ಅದಕ್ಕೆ ತಹಶೀಲ್ದಾರ್ ಅವರೆಲ್ಲ ಮೌಖಿಕವಾಗಿ ಒಪ್ಪಿಕೊಂಡು ಸದ್ಯ ಸ್ವಲ್ಪ ದಿವಸ ಅಲ್ಲಿರಲಿ ಅಂತೇಳಿ ಅವ್ರಿಗೆ ಬೇಕಾದಂಥ ಎಲ್ಲ ಆಧಾರಗಳ ಕಾರ್ಡ್ಗಳನ್ನು, ರೇಷನ್ ಕಾರ್ಡನ್ನು ಅದನ್ನು ವ್ಯವಸ್ಥೆ ಮಾಡೋವರೆಗೂ ಸ್ವಲ್ಪ ದಿವಸ ಇಲ್ಲಿ ಗುಡಿಸಲು ಹಾಕ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ರು. ವಿರಾಜ್ ಶೇಖರ್, ಅಮೋಕ್ TV, ಕುಡಿಬಂಡೆ.